ಹಾಯ್ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ವರಗು. ಇದು ಹೆಲ್ತಿಕರವಾದ ಡಿಶ್. ತಾಲಿಪಟ್ಟು ಮಾಡುವುದು ಹೇಗೆಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು 4 ತಾಸು ನೆನೆ ಇಟ್ಟರೆ ಸಾಕು, ತುಂಬಾ ಸುಲಭವಾಗಿ ನೀವು ಈಸಿಯಾಗಿ ತಾಲಿಪಟ್ಟನ್ನು ಮಾಡಿಕೊಳ್ಳಬಹುದು. ಈ ವರಗನ್ನು 4 ಗ್ಲಾಸ್ ತೆಗೆದುಕೊಳ್ಳಿ. 1 ಕಪ್ಪು ಅಕ್ಕಿಯನ್ನು ತೆಗೆದುಕೊಂಡು ವರಗು ರವೆ ಹಾಗೂ 1 ಗ್ಲಾಸ್ ಅಕ್ಕಿಯನ್ನು ಇದನ್ನು ನೀವು ಚೆನ್ನಾಗಿ ತೊಳೆದುಕೊಂಡು ಇದಕ್ಕೆ ನೀರನ್ನು ಹಾಕಿ 4 ತಾಸು ನೆನೆಯಲು ಇಡಿ ಸಾಕು. 4 ತಾಸು ನೆನೆದರೆ ಇದನ್ನು ನುಣ್ಣಗೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ 1/4 ಕಪ್ಪಿನಷ್ಟು ಅವಲಕ್ಕಿಯನ್ನು 1 ನಿಮಿಷ ನೆನೆಯಲು ಬಿಡಬೇಕು. ಇದನ್ನು ಕೂಡ ಈ ವರಗು ರವೆಗೆ ಹಾಕಿಕೊಂಡು ರುಬ್ಬಬೇಕು. ಇದನ್ನು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಿ. ಅಷ್ಟು ಗಟ್ಟಿನೂ ಬೇಡ, ಅಷ್ಟು ನೀರಿನ ಅಂಶ ಬೇಡ, ಲಿಮಿಟಾಗಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಟುಕೊಳ್ಳಬೇಕು. ಹಿಟ್ಟು ರುಬ್ಬಿದ ತಕ್ಷಣ ನೀವು ಉತ್ತಪ್ಪ ಮಾಡಿಕೊಳ್ಳಬಹುದು. ಇದಕ್ಕೆ ನೆನೆಯಲು ಬೇಡ, ಈಸಿಯಾಗಿ ಮಾಡಿಕೊಳ್ಳಬಹುದು. ಇದಕ್ಕೆ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಯನ್ನು ಹಾಕಿಕೊಳ್ಳಿ. ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿದ ಕೋಸನ್ನು ಹಾಕಬೇಕು. ಹಾಗೆ ಉದ್ದುದ್ದಾಗಿ ಕಟ್ ಮಾಡಿಟ್ಟುಕೊಂಡ ಕ್ಯಾರೆಟ್, ತುರಿದ ಕ್ಯಾರೆಟ್, ತುರಿದ ಸೌತೆಕಾಯಿಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಕರಿಬೇವನ್ನು ಕೂಡ ಹಾಕಿಕೊಳ್ಳಬೇಕು. ಹಾಗೂ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ನೀವು ಖಾರದ ಪುಡಿಯನ್ನು ಹಾಕಿ ಅಥವಾ 1/4 ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿಯನ್ನು ಹಾಕಿಕೊಳ್ಳಿ. ನಿಮಗೆ ಹಸಿಮೆಣಸಿನಕಾಯಿ ಬೇಕಂದರೂ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ 1/4 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ. ನಿಮಗೆ ಬೇಕನಿಸಿದರೆ ಅರಿಶಿಣ ಪುಡಿ ಕೂಡ ಹಾಕಿಕೊಳ್ಳಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹಾಗೆ ದೋಸೆ ತವ ಅಥವಾ ಚಪಾತಿ ತವವನ್ನು ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಿಮಗೆ ಎಷ್ಟು ದಪ್ಪ ಬೇಕೋ, ಎಷ್ಟು ದೊಡ್ಡದಾಗಬೇಕು ಆ ಥರದಲ್ಲಿ ನೀವು ಈ ಹಿಟ್ಟನ್ನು ಹಾಕಿ ರೌಂಡಾಗಿ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ಇದನ್ನು ಹಾಕಿಕೊಳ್ಳಬೇಕು. ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ಇದಕ್ಕೆ 1 ಮುಚ್ಚುಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ, ದಪ್ಪ ಜಾಸ್ತಿ ಹೈ ಉರಿಯಲ್ಲಿ ಬೇಯಿಸಿದರೆ ಕೆಳಗಡೆ ತಳ ಹೊತ್ತುತ್ತೆ, ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ನೋಡಿ, ಇದನ್ನು ಈ ಥರದಲ್ಲಿ ತಿರುವಿ ಹಾಕಿಕೊಳ್ಳಬೇಕು. ಈ ಥರದಲ್ಲಿ ತಿರುವಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ನೀವು ಬೇಯಿಸಿಕೊಳ್ಳಬೇಕು. ಈ ರೆಸಿಪಿ ವರಗು, ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ವೇಟ್ ಲಾಸ್ಗೆ ಕೂಡ ತುಂಬಾ ಒಳ್ಳೆಯದು, ಹಾಗೂ ಡಯಾಬಿಟಿಸ್ ಇದ್ದವರಿಗೂ ತುಂಬ ಒಳ್ಳೆಯದು ಇದು ರೆಸಿಪಿ. ನಿಮಗೆ ಯಾವ ಥರದಲ್ಲಿ ಬೇಕೋ ಆ ಥರದಲ್ಲಿ ಬೇಯಿಸಿಕೊಳ್ಳಿ. ಕ್ರಿಸ್ಪಿಯಾಗಿ ಬೇಕಂದರೆ ಕ್ರಿಸ್ಪಿಯಾಗಿ ಬೇಯಿಸಿಕೊಳ್ಳಿ, ಅಥವಾ ಸ್ಮೂತಾಗಿ ಬೇಕಂದರೆ ಸ್ಮೂತಾಗಿ ಕೂಡ ನೀವು ಬೇಯಿಸಿಕೊಳ್ಳಬಹುದು. ಇದಕ್ಕೆ ತೆಂಗಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ವರಗು ತಾಲಿಪಟ್ ರೆಡಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಹಾಗೂ ಇವಾಗ ನೋಡ್ತಿರುವ ಕೂಡ ಹಾಗೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಟು ಆಲ್.